ಅವ್ರನ್ನ ವೆಲ್ಕಮ್ ಮಾಡಬೇಕು ಅಂದರೆ ನಾವು ಸ್ವಲ್ಪ ಅವ್ರ ಸ್ಟೈಲ್ಗೆ ಹೋಗಬೇಕು ನಮಸ್ಕಾರ 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 ಇವ್ರ ಹೆಸರು ಮುರಳಿ ಅಂತ ಇವ್ರು ನಮ್ಮ ಜೊತೆಗಿದ್ದಾರೆ ಸದ್ಯ ಅವರು ಅಡುಗೆ ಮಾಡಲ್ಲ ಬಟ್ ನಮ್ಮ ಜೊತೆ ಮಾತುಕತೆ ಆಡ್ತಾರೆ ಬಿಗ್ ಬಾಸ್ ವಿಚಾರವಾಗಿ ಹಲೋ ನಮಸ್ಕಾರ ಮುರಳಿ ಅವರೇ ನಮಸ್ಕಾರ ಮೇಡಂ ನಮಸ್ಕಾರ ಅದೇ ನಿಮ್ಮ ಸ್ಟೈಲ್ ಒಂದ್ಸರಿ ಬರಲಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ನೇರ ಪ್ರಸಾದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕಾರ್ಯಕ್ರಮ ನೋಡ್ಕೊಳ್ಳಿ ಮಜಾ ಮಾಡ್ಕೊಳ್ಳಿ ಎಂಜಾಯ್ ಮಾಡ್ಕೊಳ್ಳಿ

ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ತಾ ಇಲ್ಲ ಉತ್ತರಗಳು ನಾನು ಹೇಳೋಕ್ಕಾಗ್ತಾ ಇಲ್ಲ ಆಮೇಲೆ ಯಾರಾದರೂ ನಿನ್ಸಿ ಮಾತಾಡಿದಾಗ ಎರಡು ನಿಮಿಷಕ್ಕೆ ಮಾತಾಡಿ ಹೋಗೋಕ್ಕಾಗ್ತಾ ಇಲ್ಲ ಯಾಕಂದ್ರೆ ಆ ಅಷ್ಟು ಅಷ್ಟನ್ ಗಳಿದೆ ಅವ್ರಿಗೆ ಹೆಂಗ್ ಸರ್ ಮಾಡಿದ್ರು ಏನಕ್ಕೆ ಸರ್ ನಿಮ್ಮ ಕಳಿ ಈ ಎಲ್ಲ ಪ್ರಶ್ನೆಗಳಿಗೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾನೇನಕ್ಕೆ ಇಚ್ಛೆ ನನಗೆ ಏನು ಗೊತ್ತಿರುತ್ತೆ ಕರೆಕ್ಟ್ ಅದಕ್ಕೆಲ್ಲ ಹೇಳಿ ಒಂದು ಐದು ಹತ್ತು ನಿಮಿಷ ಮಾತಾಡೋದು ತುಂಬಾ ಕ್ರೌಡೆಡ್ ಎಲ್ಲ ಆಗ್ಬಿಡ್ತಾ ಇದೆ ಆ ಟ್ರಾಫಿಕ್ ಜೊತೆಗೆ ಈ ಟ್ರಾಫಿಕ್ ಜಾಸ್ತಿ ಆಗಿಬಿಟ್ಟಿದೆ ಈ ತರ ನಡೀತಾ ಇದೆ ಇನ್ನ ನಿನ್ನೆ ಮೊನ್ನೆ ಬಂದಿದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ ಇವತ್ತು ಫಸ್ಟು ಲೈವ್ ಅಂತ ಬಂದಿರೋದೇ ನಿಮ್ಮ ನಮ್ಮ ಪಬ್ಲಿಕ್ ಟಿವಿಗೆ ಗೆ ಸ್ವಲ್ಪ ಅಂದ್ರೆ ವೈಫ್ ಗೆ ಸ್ವಲ್ಪ ಟೈಮ್ ಕೊಟ್ರ ಇಲ್ವಾ ಮೂರ್ ದಿನ ಮನೆ ಬಿಟ್ಟೀಚೆ ಬಂದಿಲ್ವಲ್ಲ ಮೂರ್ ದಿನ ಚೆನ್ನಾಗಿ ಟ್ರಾಫಿಕ್ ಜಾಮ್ ಇಲ್ಲ ಇಲ್ಲ ಅದೇ ಮಾತೇ ಇಲ್ಲ ಅಲ್ಲೇನ್ ಮಾಡಿದ್ವಿ ಆ ಫೀಲಿಂಗಾ ಮಿಸ್ಸಿಂಗ್ ಇಲ್ಲ ಇಲ್ಲ ಆ ಫೀಲಿಂಗ್ ಎಲ್ಲ ಇಲ್ಲ ಬಿಗ್ ಬಾಸ್ ಮಿಸ್ಸಿಂಗ್ ಅಲ್ಲ ವೈಫ್ ಹಸ್ಬೆಂಡ್ ಅಂಡ್ ವೈಫ್ ಮಿಸ್ಸಿಂಗ್ ಎಸ್ ಎಸ್ ಆ ಮಿಸ್ಸಿಂಗ್ ಫೀಲಿಂಗ್ ಇದೆ ಜೊತೆಗೆ ಹಳೆದೆಲ್ಲ ಹಾಕಿದಿಲ್ಲ ಹಾಕಿದ್ದಿಲ್ಲ ದಿನ ಮೆಲ್ಕ್ ಹಾಕ್ಬಿಟ್ವಿ ಸಂಡೆ ಸಂಡೇ ಬೆಳಗ್ಗೆ ಇದು ಹಿಂಗೆ ಅಂತ ಹೇಳಿ ಅದಾದ್ಮೇಲೆ ಅದು ಮಾತುಕತೆ ಸ್ಟಾಪ್ ಓಕೆ ನಿಮ್ಗೆ ಹೆಂಗಿತ್ತು ಹೆಂಗಿರುತ್ತೆ ಜರ್ನಿ ಅಂತ ಹೇಳಿದ್ರೆ ಮೇಡಮ್ ನಿಮಗೆ ಒಂದು ಕರ್ಕೊಂಡು ಹೋಗೋದೆ ಒಂದು ಬಟ್ಟೆ ಎಲ್ಲ ಕಟ್ಟಿ ನಿಮ್ಗೆ ಕರ್ಕೊಂಡು ಹೋಗೋದೆಲ್ಲ ನೋಡ್ಬಿಟ್ರೆ ಹೆಂಗೆ ಅಂತ ಹೇಳಿದ್ರೆ ಅದೊಂಥರ ಬೇರೆ ಅದು ಆ ಎಕ್ಸ್ಪೀರಿಯನ್ಸೇ ಮಜಾ ಕೊಡುವಂಥದ್ದು ನಾವು ಇಲ್ಲಿಂದ ಒಳಗೆ ಹೋದ ತಕ್ಷಣ ನಿಮಗೆ ಬಟ್ಟೆ ಹಾಕಿ ಕ್ಯಾರೋನಲ್ಲಿ ಕೊಡಿಸ್ತಾರೆ ಮೇಕಪ್ ಆದಮೇಲೆ ಕಣ್ಣು ಕಟ್ಬಿಡ್ತಾರೆ ಸ್ಟೇಜ್ ಕರ್ಕೊಂಡು ಹೋಗ್ತಾರೆ ಸ್ಟೇಜಲ್ಲಿ ಮಾತಾಡ್ತೀವಿ ತಿರ್ಗಾ ಕಟ್ ಕಣ್ ಕಟ್ಬಿಡ್ತಾರೆ ತಿರ್ಗಾ ಕರ್ಕೊಂಡು ಬರ್ತಾರೆ ತಿರ್ಗಾರಲ್ಲಿ ಕುಡಿಸ್ತಾರೆ ಕಾರ್ ಹೋಗುತ್ತೆ ತಿರ್ಗಾ ಇಳಿಸ್ತಾರೆ ತಿರ್ಗ ಕೆಳಗಿಳಿ ಇಳಿಸ್ ಹಿಂಗೆ ಕರ್ಕೊಂಡು ಕರ್ಕೊಂಡೋಗಿ ಒಂದು ಒಂದು ಬ್ಲಾಕ್ ಒಂದು ಸುರಂಗ ತರ ಹಿಂಗೆ ಕರ್ಕೊಂಡೋಗಿ ಸರ್ ಮಾತಾಡಿ ಸರ್ ಅಂತಾರೆ ಬಟ್ಟೆ ತೆಗಿತಾರೆ ಏನು ಕಾಣ್ತಾರೆ ಫುಲ್ ಕಪ್ಪು ಈ ಮೈಕ್ ಹಾಕೊಳ್ಳಿ ಸರ್ ಅಂತಾರೆ ಮೈಕ್ ಇದು ಬ್ಯಾಟ್ರಿ ಚೇಂಜ್ ಮಾಡ್ಕೋಬೇಕು ಸರ್ ಅಂತಾರೆ ಇಷ್ಟೇ ಬಾಗ್ಲ ಥರ ಒಳಗೆ ಕಳಿಸ್ಬಿಡ್ತಾರೆ ಅಂದ್ರೆ ನೀವು ಒಂದು ಕತ್ತಲಿಂದ ಬೆಳಕು ಹೊಟ್ಟೋಗ್ತೀರಾ ತಿರ್ಗಿ ವಾಪಸ್ ಬರಬೇಕಾದ್ರೂ ಇದೇ ಸಿಸ್ಟಮೇನೇ ಈಚೆ ಬಂದ ತಕ್ಷಣ ಕಣ್ ಕಟ್ತಾರೆ ತಿರ್ಗೆಲ್ಲ ಬರ್ತಾರೆ ಒಂದು ಇಂಟ್ರೋ ಆಗುತ್ತೆ ಇನ್ನೊಂದ್ಸರಿ ಕಣ್ ಕಟ್ತಾರೆ ಮೇಕಪ್ ಆಗುತ್ತೆ ಇನ್ನೊಂದು ಸರಿ ಕಣ್ಣು ಸ್ಟೇಜ್ ಮೇಲೆ ಬರ್ತೀವಿ ಅದಾದ ಮೇಲೆ ನಿಮಗೆ ಓಹೋ ಹೊರ್ಗಡೆ ಬಂದಿದ್ದೀವಿ ಅಂತ ಗೊತ್ತಾಗಲ್ಲ ಎಲ್ಲಿ ಶೂಟಿಂಗ್ ಮಾಡಿದ್ವಿ ಎಲ್ಲಿ ಶೂಟಿಂಗ್ ಆಯಿತು ಅದೇನು ಈ ಕಡೆ ಬಂದಿದ್ದು ಎಲ್ಲಿಗೆ ಬಂದ್ವಿ ಏನು ಗೊತ್ತಿಲ್ಲ ಗೊತ್ತಿರಲ್ಲ ಅದು ತುಂಬ ಕಾನ್ಫಿಡೆನ್ಷಿಯಲ್ ಆಗಿ ಮಾಡುವಂಥದ್ದು ಅಂದರೆ ಆ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡ್ಬಿಡ್ತಾರೆ ಆ ಕ್ಯೂರಿಯಾಸಿಟಿ ಏನು 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 ಹಂಗಾಗಿಬಿಡುತ್ತೆ ಆ ಆದ್ರಿಂದ ಆಗೋ ಒಳಗೋಗಿರ್ತೀವಲ್ಲ ಈಚೆ ಬಂದ ಬಂದಕ್ಷಣ ನನಗೇನಾಯ್ತು ಅಂದರೆ ಯೂಶಲಿ ಬೇರೆಯವ್ರಿಗೆ ಹೆಂಗಾಯ್ತು ಗೊತ್ತಾರೆ ನನಗೆ ಈಚೆ ಬಂದ ತಕ್ಷಣ ಅದು ನಿನ್ನೆ ಆಗೋಯ್ತು ಅನ್ನೋ ಆಗೋಯ್ತು ನಾಳೆ ಏನು ಏನು ಮಾಡಬೇಕು ನಾವು ವೈಫ್ ಬಂದ್ರ ನೆಕ್ಸ್ಟ್ ಅಲ್ಲಿ ಮೊನ್ನೆ ಆಯ್ತು ಆ ತರಕ ಬಂದ್ಬಿಟ್ಟಿದೆ ತಿರ್ಗಾ ಮೆಲ್ ಹಾಕೊಂಡ್ ಕುತ್ಕೊಳ್ಳೋದು ಅದ್ ನೆನಸ್ಕೊಂಡು ಕುತ್ಕೊಳ್ಳೋದು ಸ್ವಲ್ಪ ಕಡಿಮೆ ಎಲ್ಲಿ ಇರ್ತೀವೋ ಅದಕ್ಕೆ ಆಕ್ಟಿವ್ ಆಗ್ಬಿಡ್ತಿವಿ ಅದ್ ಬಿಟ್ಟು ಬಂದ ತಕ್ಷಣ ನಿಮ್ ಪ್ರಕಾರ ನೀವ್ ಒಳಗೆ ಹೋಗ್ತೀರಿ ಅಂತ ಐದು ಐದು ನೀವು ಗೆಸ್ ಮಾಡಿದ್ದು ಹಂಗೆಲ್ಲ ಏನು ಗೆಸ್ ಏನಿಲ್ಲ ಯಾರಿಗೂ ಗೊತ್ತಿರಲ್ಲ ಗೆಸ್ಗೀಸಲ್ಲಿ ನಾನ್ ಇಷ್ಟನೇ ಕಂಟೆಸ್ಟೆಂಟ್ ಇರಬಹುದು ಅಂತ ಇಲ್ಲ ಮೇಡಮ್ ಆ ಮೈಂಡಲ್ಲ ಇರಲ್ಲ ಯಾರು ಹೇಳಿದ್ರೆ ಸುಳ್ಳಲ್ಲ ಹಂಗೆಲ್ಲ ಏನು ಇರಲ್ಲ ಯಾರು ಫಸ್ಟ್ ಆಫ್ ಆಲ್ ಎಷ್ಟ್ ಜನ ಬರ್ತಾರೆ ಅಂತ ಗೊತ್ತಿರಲ್ಲ ಯಾರ್ಯಾರು ಬರ್ತಾರೆ ಅಂತ ಇನ್ನೂ ಗೊತ್ತಿರಲ್ಲ ನಾವ್ ಎಷ್ಟ್ ಇರೋಂತ ಹೆಂಗ್ ಗೆಸ್ಟ್ ವರ್ಕ್ ನಾನ್ ಇಷ್ಟನೇ ಗೊತ್ತಿಲ್ಲ